ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ಆಟೇರ ಇಷ್ಟಿನ ಏನು ಏನು ಅಂತ ಸುಮಾರು ಜನ ಕೇಳ್ತಾ ಇದ್ರು ಸುಮಾರು ಜನಕ್ಕೂ ಹೇಳಿದೀವಿ 70 ದಶಕದಲ್ಲಿ ನಡೆದಿರುವಂತಹ ತರುಣ ಹೇಳಿದ್ದು ಆದ್ರೆ ಈಗ ಎಲ್ಲರೂ ಸಿನಿಮಾ ಬಗ್ಗೆ ಅದ್ರ ಬಗ್ಗೆ ಇದ್ರ ಬಗ್ಗೆ ಹೇಳಿದರೆ ಆದ್ರೆ ಇಲ್ಲಿ ವೇದಿಕೆ ಮೇಲೆ ಕೂತಿರೋ ಎಲ್ಲ ಹಿರಿಯರಿಗೆ ಅವಿನಾಶ್ ಸರ್ಗೆ ಕುಮಾರ್ ಗೋವಿಂದ್ ಸರ್ಗೆ ಮಲಾಶ್ರೀ ಅವರಿಗೆ ಹಾಗೆ ವಿನೋದ್ ಅಳ್ವಾ ಸರ್ಗೆ ತುಂಬಾ ಧನ್ಯವಾದಗಳು ತಮ್ಮ ಕೈಲಿ ಒಂದು ಎರಡು ಒಳ್ಳೆ ಮಾತು ತಿಳಿಸ್ಕೊಳ್ತಿಲ್ಲ ಸೀನಿಯರ್ಸ್ ಇಷ್ಟು ಹೇಳಿದ್ರೆ ನಮ್ಗೆ ಸ್ವಲ್ಪ ಬೆಂತಾಡ್ದಂಗೆ ಥ್ಯಾಂಕ್ ಯು ಥ್ಯಾಂಕ್ಸ್ ಅ ಲಾಟ್ ಅಂಡ್ ಲಾಟ್ ಹಾಗೇನೆ ಈಗ ಅವಾಗ್ಲೇ ಹೇಳಿದ ದೊಡ್ಡ ಪ್ರೊಡಕ್ಷನ್ ಇದೆ ರಾಕ್ಲೈನ್ ಪ್ರೊಡಕ್ಷನ್ ಆಗಲಿ ಎಲ್ಲಾನೂ ದೊಡ್ಡದೇ ಇಲ್ಲ ಅಂತ ಆದ್ರೆ ಅದಕ್ಕಿಂತ ದೊಡ್ಡದು ಸಿನಿಮಾ ದೊಡ್ಡದು ನನ್ನ ದೃಷ್ಟಿಯಲ್ಲಿ ಅದು ಯಾವ ಸ್ಟಾರ್ ಆಗಿರ್ಬೋದು ಸ್ಟಾರ್ ಇಲ್ದೇನೆ ಇರ್ಬೋದು ಏನೇ ಇರ್ಬೋದು ಸಿನಿಮಾ ದೊಡ್ಡದು ಏನಕ್ಕೆ ಅದನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ ಅದು ಇಡೀ ಸಿನಿಮಾ ಎಲ್ಲರೂ ಕರ್ಕೊಂಡು ಹೋಗುತ್ತೆ ಅದರಲ್ಲಿ ಮಾಡಿದಂಥ ಕಲಾವಿದರಿಗಾಗ್ಬೋದು ಪ್ರೊಡಕ್ಷನ್ ಹೌಸ್ ಆಗ್ಬೋದು ನಟರಿಗಾಗ್ಬೋದು ಟೆಕ್ನಿಷಿಯನ್ಸ್ ಆಗಬಹುದು ಆಮೇಲೆ ಇನ್ನೊಂದು ಎಲ್ಲರೂ ಕೇಳ್ಬೋದು ಇವತ್ತು 100ನೇ ದಿನ ಅಂತ ಅವತ್ತಿಂದ ಇವತ್ತವರೆಗೂ ನಾನು ರೂಲ್ಸ್ ಅಂತೂ ಫಾಲೋ ಮಾಡ್ತಾನೆ ಇದ್ದೀನಿ ನನ್ನ ಡೇಟ್ 85 ದಿನ ಅಷ್ಟೇ ಯಾಕಂದ್ರೆ ಇವತ್ತು ನಂದು 71ನೇ ದಿನ 30 ದಿನ ಅವ್ರು ಎಕ್ಸ್ಟ್ರಾ ಅವ್ರು ಕೆಲಸ ಮಾಡೋದು ನಂದು 71ನೇ ದಿನ ಇನ್ನು 15 ದಿನ ಆದರೆ ಒಂದೊಂದು ಸಾಂಗ್ 3 ದಿನ ಲೆಕ್ಕ ಹಾಕೊಂಡ್ರು ಕರೆಕ್ಟಾಗಿ 85 ದಿನಕ್ಕೆ ನನ್ನ ಕೆಲಸ ಮುಗಿಯುತ್ತೆ ಯಾಕಂದ್ರೆ ತರುಣಗೆ ತುಂಬ ಚೆನ್ನಾಗಿ ನಾನು ಗೊತ್ತು ಸೊ ಅಲ್ಲಿವರೆಗೂ ಬಂದಿದ್ದೀವಿ ಇವತ್ತು ಕ್ಲೈಮ್ಯಾಕ್ಸ್ ಮುಗಿದಿದೆ ಇನ್ನು 3 ಸಾಂಗ್ ಆದರೆ ಖಂಡಿತ ಪೋಸ್ಟ್ ಪ್ರೊಡಕ್ಷನ್ ಇನ್ನೆಲ್ಲರದ್ದು ಡಬ್ಬಿಗೂ ಆಗೋಗಿದೆ ಆಲ್ಮೋಸ್ಟ್ ಆಲ್ 95% ಕೆಲಸ ಮುಗಿದೋಗಿದೆ ನಾನು ಸೊ ಇನ್ನೇನು ಆದಷ್ಟು ಬೇಗ ಬರೋದಕ್ಕೂ ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಆದರೆ ಇಲ್ಲಿ ಒಂದು ವಿಷಯ ಹೇಳಬೇಕು ಯಾಕಂದ್ರೆ ವಿನೋದ್ ಅಳ್ವಾ ಸರ್ ಜೊತೆ ನನ್ನ ಫಸ್ಟ್ ಸಿನಿಮಾ ಅವ್ರು ನನಗೇನಂದ್ರು ಅದಕ್ಕಿಂತ ಹೆಚ್ಚಾಗಿ ಒಬ್ಬ ಯಂಗ್ಸ್ಟರ್ ಈಗ ಅವ್ರ ಮುಂದೆ ನಾವೆಲ್ಲ ಚಿಕ್ಕವರು ಅವ್ರು ನಮಗೆ ತೋರಿಸೋಷ್ಟು ಪ್ರೀತಿ ನಾವು ಆ್ಯಕ್ಚುಲಿ ಅದಕ್ಕೆ ಅರ್ಹ ಫಸ್ಟ್ ಯೋಚನೆ ಮಾಡ್ಕೊಳ್ತೀವಿ ಈಗ ಕುಮಾರ್ ಗೋವಿಂದ್ ಸರ್ ಯಾಕಂದ್ರೆ ಅವ್ರ ಕೆಲಸ ಚಿಕ್ಕ ಮಾಡ್ಬೇಕಾದ್ರೆ ನಾನು ಅದ್ರ ಲೈಟ್ ಬಾಯ್ನ ಬಿ ಸಿ ಗೌರಿಶಂಕರ್ ಕ್ಯಾಮ್ರಾಮ್ಯಾನ್ ಅದಕ್ಕೆ ಅವಾಗ ನಾನು ಲೈಟ್ ಬಾಯ್ ಅದಕ್ಕೆ ಇನ್ನು ಅವಿನಾಶ್ ಸರ್ ಬಗ್ಗೆ ಮಾತೇ ಇಲ್ಲ ಯಾಕಂದ್ರೆ ಸುಮಾರು ಸಿನಿಮಾಗಳು ತಂದೆಯಾಗೂ ಮಾಡಿದ್ದಾರೆ ನಮ್ಗೆ ವಿಲನ್ ಆಗೂ ಮಾಡಿದ್ದಾರೆ ಅಣ್ಣನಾಗಿ ಮಾಡಿದ್ದಾರೆ ಪ್ರತಿಯೊಂದು ಪಾತ್ರನೂ ವಹಿಸ್ಕೊಂಡ್ಬಂದಿದ್ದಾರೆ ಸೊ ಹಾಗೇನೆ ಜಗಪತಿ ಬಾಬು ಅವರು ಅವರು ತುಂಬ ಮೂಡಿ ಯಾಕಂದ್ರೆ ಅವ್ರ ಅಸ್ಟೆಂಡ್ಗಳೇ ಹೇಳೋರು ಅವ್ರು ಯಾರ ಜೊತೆ ಮಿಂಗಲ್ ಆಗಲ್ಲ ಅವ್ರಾಯ್ತು ಅವ್ರ ಕೆಲಸ ಆಯ್ತು ಅವ್ರು ತುಂಬ ಒಂದು ಸಪ್ರೇಟ್ ಆಗಿರೋದು ಅಂತ ನಮ್ಗೆ ರಾಬರ್ಟ್ ಅಲ್ಲಾಗ್ಲಿ ಈ ಚಿತ್ರದಲ್ಲಿ ಎಸ್ಪೆಷಲಿ ಇದ್ರಲ್ಲಂತೂ ಅವ್ರು ಫಸ್ಟ್ ಟೈಮ್ ಮನೆಯಿಂದ ಊಟ ಈಗ ಎಲ್ಲರೂ ಊಟದ ಬಗ್ಗೆ ಮಾತಾಡ್ತಿದ್ರಲ್ಲ ಅವ್ರ ಮನೆಯಿಂದ ಅಡುಗೆ ಮಾಡ್ಕೊಂಬಂದಿದ್ರು ಅವತ್ತು ತಿನ್ಬಿಟ್ಟು ಮೋಸ್ಟ್ಲಿ ನಾವೇ ಆ್ಯಕ್ಚುಲಿ ಯಾರು ಕೆಲಸ ಮಾಡೋಕ್ಕಾಗಲಿಲ್ಲ ಹೈದರಾಬಾದಲ್ಲಿ ಎಲ್ಲ ಇದ್ರು ಅವತ್ತು ಸೊ ಆ ಥರ ಅಂದರೆ ಎಲ್ಲಿ ಪ್ರೀತಿ ಇರುತ್ತೆ ನಾವು ಒಂದು ಅಂತ ಫೀಲ್ ಮಾಡ್ತೀವಿ ಯಾರೇ ಶಾರ್ಟ್ ಮುಗಿದ್ರು ಕೂಡ ಕ್ಯಾರವೆಲ್ಗೆ ಹೋಗದೆ ಅಲ್ಲೇ ಒಂದು ಚೇರ್ ಹಾಕೊಂಡು ಕೂತ್ಕೋತೀವಿ ಅವಾಗಲೇ ಬಾಂಧವ್ಯ ಬೆಳೆಯೋದು ಹೌದು ಕ್ಯಾರವೆಲ್ ಬೇಕೇ ಬೇಕಿಲ್ಲ ಅಂತಲ್ಲ ಯಾಕಂದ್ರೆ ಇವತ್ತು ಹೊರಗಡೆ ಮೇಕಪ್ ಹಾಕೊಳಕ್ಕಾಗಲ್ಲ ವಾಶ್ರೂಮ್ ಅಂತೂ ಬಿಡ್ರಿ ಹುಡುಗರದಾದ್ರೆ ಇನ್ನೊಂದು ಹುಡುಗಿರ್ಗೆ ಇನ್ನೂ ಕಷ್ಟ ಸೊ ಕ್ಯಾರವನ್ ಬೇಕು ಹೌದು ಕ್ಯಾರವನ್ ಬೆಳಗ್ಗೆ ರೆಡಿ ಆಗ್ತೀವಿ ಮಧ್ಯಾಹ್ನ ಅಪ್ಪಿ ತಪ್ಪಿ ಎಲ್ಲರೂ ಈ ಥರ ಕ್ರೌಡ್ ಇತ್ತು ಅಂದರೆ ಬಂದು ಊಟ ಗೀಟ ಮಾಡ್ಕೊಂಡು ಹೋಗ್ತೀವಿ ಅದು ಬಿಟ್ಟು ಏನಾರು ಸೆಟ್ಗಳಲ್ಲಿ ಇದ್ದಾಗ ನಮ್ದೆಲ್ಲ ಊಟ ಇವತ್ತಿಗೂ ಇಲ್ಲಿದ್ದರೂ ಕೂಡ ನಾವೆಲ್ಲ ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತೀವಿ ಸೊ ಆ ಥರ ಒಂದು ಬಾಂಧವ್ಯತೆ ಬೆಳೆದಾಗಲೇ ಸಿನಿಮಾದಲ್ಲಿ ಎಲ್ರಿಗೂ ಮಾಡ್ಬೋದು ಆಮೇಲೆ ನಮ್ಮ ಡೈರೆಕ್ಟ್ ಹೇಳಿದ್ರು ಸ್ಪೇಸ್ ಅನ್ನೋದು ಕತೆ ಹೇಳಿದಾಗ ಅವ್ನ ನಾಯಕ ನಟ ಅಂತ ಇರ್ಬೋದು ಅವನು ಒಂದು ಪಾತ್ರನೇ ಅದು ಅವನ ಪಾತ್ರ ಎಷ್ಟಿದೆಯೋ ಅಷ್ಟೇ ಮಾಡೋಕ್ಕಾಗೋದು ಏ ಇಲ್ಲ ಅವಿನಾಶ್ ಸರ್ ಡೈಲಾಗ್ ಚೆನ್ನಾಗಿದೆ ಅದು ನನಗೆ ಹಾಕು ಏ ವಿನೋದ್ ಅಳ್ವಾ ಸರ್ ಡೈಲಾಗ್ ಇದೆ ಅದು ನನಗೆ ಹಾಕು ಅಂದರೆ ನಾನೇನು ಮಾತಾಡಲಿ ಅವ್ರೇನು ಮಾತಾಡ್ತಾರೆ ಅಲ್ವಾ ಸರ್ ಅದನ್ನ ಯಾಕೆ ಹಂಗೆ ಹೇಳ್ತೀರಿ ಆದರೆ ಬಂದೇನಂದರೆ ಸಿನಿಮಾ ದೊಡ್ಡದು ಅಂತ ನಾನು ಹೇಳ್ತಿರೋದು ಇದಕ್ಕೇನೆ ಇವರೆಲ್ಲ ಮಾಡಿದ್ದಕ್ಕೆ ಒಂದು ಕಾಟ್ಯಾರಾಗಕ್ಕೆ ಸಾಧ್ಯ ಆದರೆ ಈಗ ನಮ್ಮ ನಾಯಕ ನಟಿ ಬಗ್ಗೆ ಬರ್ತೀನಿ ನಾನು ಈಗ ರಚಿತ ಅವ್ರ ಸಿಗೋದು ಏನು ರಕ್ಷಿತ ಅವ್ರು ತುಂಬ ಸಿನಿಮಾ ಮಾಡಿದರು ಅವರು ನಾನು ಸಿನಿಮಾ ಮಾಡೋದಂಗಿಲ್ಲ ಬಟ್ ನನ್ನ ಜೊತೆಗೆ ಹೊಸ್ತಾಗಿ ಕೆಲಸ ಮಾಡಿದ್ದು ಮೊದಲನೇ ಹೀರೋಯಿನ್ ಬಂದು ರಚಿತಾ ರಾಮ್ ಯಾಕಂದ್ರೆ 10 ವರ್ಷ ಈಗ ಎಕ್ಸ್ಪೀರಿಯನ್ಸ್ ಅವ್ರಿಗಾಗಿದೆ ಯಾಕಂದ್ರೆ ಬುಲ್ಬುಲಲ್ಲಿ ಅವ್ರು ಕೆಲಸ ಮಾಡಿದ ರೀತಿ ಇವತ್ತು ಅವ್ರು ಇರೋ ರೀತಿ ನಿಮ್ಗೆಲ್ಲ ಗೊತ್ತು ಖಂಡಿತ ಆ ಸ್ಟ್ಯಾಂಡ್ಗೆ ನಮ್ಮ ಹೀರೋ ನಿಂತ್ಕೊಳ್ತಾರೆ ಏನಕ್ಕಿದ್ದನ್ನು ಹೇಳ್ತಾನೆ ಅಂದರೆ ನಾನು ಇವತ್ತವರೆಗೂ ಅವ್ರ ಜೊತೆಗೆ ಎಷ್ಟು ಕೆಲಸ ಮಾಡಿದ್ನೋ ಒನ್ ಟೇಕ್ ಆರ್ಟಿಸ್ಟ್ ನಾನು ತುಂಬಾ ಹೇಳ್ತಾ ಇದೆ ಅಪ್ಪ ಬೆರಳು ಕೊಟ್ಟರೆ ಅಸ್ತ ನುಂಕೋತಾರೆ ಜೋಪಾನ ಕಂಡ್ರೆ ಅಂತ ಅಂದ್ಬಿಟ್ಟು ಯಾಕೆ ಅಂತಂದ್ರೆ ತಾಯಿ ಅದು ಮಾಲಾಶ್ರೀ ಅವ್ರ ಬಗ್ಗೆ ನಾವು ಹೇಳ್ಬೇಕಾ ಎಲ್ರಿಗೂ ಗೊತ್ತಿರೋ ಅವ್ರು ಯಾರ ಮುಂದೆ ನಿಂತರೂ ಬಗ್ದು ಬಾಯಿ ಹಾಕೊಂಡ್ಬಿಡ್ತಾರೆ ಮುಂದ್ಗಡೆ ರಾಟಿ ಸ್ವಲ್ಪ ನಾಜೂಕಾಗಿ ಓಹೋ ಇಲ್ಲಿ ತಿಂತಾರೆ ಅಂತ ಗೊತ್ತಾದಾಗ ಓಕೆ ಇಲ್ಲಿ ತಿಂತೀನಿ ನಾನು ಅಂತ ಏನಂದ್ರೆ ಯಾವಾಗ್ಲೂ ಅಷ್ಟೇ ಒನ್ ಟು ಒನ್ ಬಂದಾಗಲೇ ಗೊತ್ತಾಗೋದು ಓಕೆ ಇಲ್ಲಿ ತಿಂತೀಯ ನೀನು ಇಲ್ಲಿ ತಿಂದ್ರೆ ನೀನು ತಿನ್ಕೊಳ್ತೀನಿ ನೀನು ಅಂತೇಳಿ ಸೊ ದಟ್ಸ್ ಅ ಟ್ಯಾಲೆಂಟ್ ಆ್ಯಕ್ಚುಲಿ ಅವಾಗಲೇ ನೀವು ಒಂದು ಕಲಾವಿದ ಅಂತ ತೋರಿಸ್ಕೊಳಕ್ಕಾಗೋದು ಇನ್ನು ನೀವು ಒಬ್ಬರೇ ಕ್ಯಾಮ್ರಾ ಮುಂದೆ ಹೆಂಗಾರು ನೀವು ಆ್ಯಕ್ಟ್ ಮಾಡಿದ್ರು ಪರವಾಗಿಲ್ಲ ಅದು ನೀವೇನೆ ಸೊ ಆದ್ರಿಂದ ಆಲ್ ದಿ ಬೆಸ್ಟ್ ಹೀರೋಯಿನ್ಗೆ ಚಾಕ್ಲೇಟ್ ಏನು ಕೊಟ್ಟಿಲ್ಲ ಒಂದ್ಸಲಿ ಸ್ವಲ್ಪ ಮೂಡ್ ಅಪ್ಸೆಟ್ ಮಾಡೋರು ಒಂದು ಚಾಕ್ಲೇಟ್ ಕೊಟ್ಟು ಸ್ವಲ್ಪ ಮೂಡ್ ಡೈವರ್ಟ್ ಮಾಡಿ ನಡಿ ಅಂತ ಅದಕ್ಕೆ ಫಸ್ಟ್ ಟೈಲ್ ಏನು ಆ್ಯಕ್ಚುಲಿ ಹಿಂಗೆ ಹೊಡ್ಕೊಂಡು ಹೊರಟೋದ್ರು
ಸೊ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ರೆ ಆಮೇಲೆ ಎಸ್ಪೆಷಲಿ ಸಿ ಗ್ಲಾಮರ್ ಯಾರು ಮಾಡಬಹುದು ಆದ್ರೆ ಇದರಲ್ಲೂ ಗ್ಲಾಮರ್ ಇದ್ರೆ ಇಲ್ಲ ಅಂತ ನಾನು ಹೇಳ್ತಲ್ಲ ಆದ್ರೆ ಆ ಒಂದು 70s ಗ್ಲಾಮರ್ ನಾವು ಏನು ನೋಡ್ತಾ ಇದ್ವಿ ಆಪ್ಟಿಮಲ್ ಆಗಬಹುದು ಮತ್ತೊಂದು ಮಗದೊಂದು ಎಲ್ಲದರಲ್ಲೂ ಕೂಡ ತುಂಬಾನೇ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ ಹಾಗೇನೆ ಗಣೇಶ್ ಅವರಿಗೆ ತುಂಬಾ ಧನ್ಯವಾದಗಳು ಮಾಸ್ತಿ ಅವರಿಗಂತೂ ನಾನು ಹೇಳಂಗೆ ಇಲ್ಲ ಅದ್ಭುತವಾದ ಡೈಲಾಗ್ ಯಾವುದು ಒಂದು ಕೂಡ ಈ ಮಾತು ಈಗ ನಾನೇ ಎಷ್ಟೋ ಸಲ ಫಿಲ್ಟರ್ ಮಾಡ್ತೀನಿ ಡೈಲಾಗ್ ಅಲ್ಲಿ ಅಂದ್ರೆ ಬೇರೆ ಸಿನಿಮಾಗಳೇ ಇದನ್ನ ಹೇಳಲ್ಲಪ್ಪ ಇದು ಬೇಡ ನನಗೆ ಹೇಳಲ್ಲ ಯಾಕಂದ್ರೆ ಇನ್ನೊಬ್ರಿಗೆ ಯಾರಿಗೂ ಹರ್ಟ್ ಆಗುತ್ತೆ ಇದಾಗುತ್ತೆ ಆದ್ರೆ ಈ ಸಿನಿಮಾದಲ್ಲಿ ಪ್ರತಿಯೊಂದು ನಿಮಗೂ ಫಸ್ಟ್ ಇಂದ ಹಿಡಿದು ಕೊನೆ ತನಕ ಯಾವುದು ಒಂದು ಆ ತರ ಶೀಲವಾದ್ದು ಇಲ್ಲ ಅಂತಂದ್ರೆ ಯೋಗ ಇದು ಕೇಳಿಸ್ಕೋಬೇಕಾ ಅಂತನೋ ಆ ತರದ ಒಂದು ಡೈಲಾಗ್ ಇಲ್ಲದೇನೆ ಕಥೆಗೆ ತಕ್ಕಂಗೆ ಡೈಲಾಗ್ಗಳು ಬರೆದಿದ್ದಾರೆ ಇನ್ನು ರಾಕ್ ಲೈನ್ ಪ್ರೊಡಕ್ಷನ್ ನನ್ನ ತಾತಂದು ಇದು ಎರಡನೇ ಮೂರನೇದು ಇನ್ನೊಂದು ಆ್ಯಕ್ಚುಲಿ ಮಾಡಬೇಕದು ನೋಡೋಣ ಅದನ್ನ ಆದರೆ ಇದು ಮೂರನೇದವರು ಬ್ಯಾನರ್ ಅಲ್ಲ ನಾನು ಸೊ ಒಂದು ಅದ್ಭುತವಾದ ನಿರ್ಮಾಪಕರು ಎಲ್ಲರಿಗೂ ಗೊತ್ತಿರೋದೆ ಸೆಟ್ಟಿಗೆ ಬರಲ್ಲ ಎಲ್ಲಾನು ನಮ್ಮ ತಲೆ ಮೇಲೆ ಹಾಕ್ಬಿಟ್ಟೆ ನೀನು ಇದೆಲ್ಲ ನೋಡ್ಕೋತೀನಿ ನಾನು ಆ್ಯಕ್ಟ್ ಮಾಡಲ್ಲ ನೀನು ಸೆಟ್ ನೋಡ್ಕೊಳ್ಳ ಇಲ್ಲ ಹೋಗಿ ಕೆಲಸ ಮಾಡು ಪ್ರೊಡಕ್ಷನ್ದು ಏನು ಕೊಟ್ಬಿಡು ನನಗೆ ಕಾಸು ಯಾಕಂದ್ರೆ ಮ್ಯಾನೇಜರ್ ಕಾಸು ನನಗೆ ಅಂತ ಅಲ್ವಣ್ಣ ಆ ಥರ ಅಂದರೆ ಏನಕ್ಕೆ ಸೆಟ್ಟಿಗೆ ಬರಲ್ಲ ಅಂತಂದರೆ ಬರಬೇಕು ಇರಬೇಕು ಅಂತ ರೂಲ್ಸ್ ಏನಿಲ್ಲ ಆದರೆ ಬರೋಕ್ಕೂ ಮುಂಚೆನೆ ಅಷ್ಟೂ ಅರೇಂಜ್ ಮಾಡಿ ಇವತ್ತು ಶೂಟಿಂಗಿಗೆ ಏನೇನು ಬೇಕು ಅದನ್ನು ಅರೇಂಜ್ ಮಾಡಿಕೊಟ್ಟಿರೋಂಥ ಒಂದು ದೊಡ್ಡ ನಿರ್ಮಾಪಕರು ಸೊ ಈ ಸಿನಿಮಾ ಹೋಲ್ ಆ್ಯಂಡ್ ಸೋಲ್ ಒಂದು ಟೀಮ್ ವರ್ಕ್ ಆಗುತ್ತೆ ಅಷ್ಟೇ ಇದು ಯಾರೇ ಇಂಡಿವಿಜುವಲ್ ಶೋ ಅಲ್ಲ ಇದು ಇಂಡಿವಿಜುವಲ್ ಇದಲ್ಲ ಇದೆಲ್ಲ ಆ್ಯಕ್ಚುಲಿ ಒಬ್ಬ ಲೋಟ ತೊಳೆಯೋನಿಂದ ಹಿಡಿದು ನಿರ್ಮಾಪಕನ ತನಕ ಅಷ್ಟು ಕ್ರೆಡಿಟ್ ಎಲ್ರಿಗೂ ಹೋಗುತ್ತೆ ಯಾರೊಬ್ರು ಇದರಲ್ಲಿ ಇಲ್ಲ ಅದಿಲ್ಲ ಅಂತಲ್ಲ ಸೊ ಒಂದು ಅದ್ಭುತವಾದ ಸಿನಿಮಾ ಪ್ರತಿಯೊಬ್ಬರು ಶ್ರುತಿ ಮೇಡಮ್ ಅವರಾಗಿರ್ಬೋದು ಎಲ್ಲರೂ ಆಮೇಲೆ ಪದ್ಮಾವಸಂತಿಯವರು ಆಮೇಲೆ ಇನ್ನೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಚಿತ್ರದಲ್ಲಿ ನೀವು ಯಾರು ಹೊಸ ಮುಖ ನೋಡಿದ್ರೆ ಅವ್ರು ಯಾರೋ ಅಲ್ಲಿಂದ ಇಲ್ಲಿಂದ ಕರ್ಕೊಂಬಂದಿರೋದಲ್ಲ ನೀನಾಸಮ್ ಅವರು ಹವ್ಯಾಸಿ ರಂಗಭೂಮಿಯವರು ಈ ಥರ ಕಲಾವಿದರನ್ನ ಉಪಯೋಗಿಸ್ಕೊಂಡು ಬಿರಾದರ್ ಅವ್ರು ಆಗ್ಬೋದು ಸೊ ಈ ಥರದ ಕಲಾವಿದರನ್ನ ಉಪಯೋಗಿಸ್ಕೊಂಡು ಈ ಸಿನಿಮಾ ಮಾಡಿರೋದು ನಾವು ಖಂಡಿತ ಇದೊಂದು ಟ್ರೀಟ್ ಆಗುತ್ತೆ ಈಗ ಅದರಲ್ಲಿ ಫಸ್ಟು ನಾವು ಆಗ್ದಾಗ ನೋಡಿದ್ವಿ ಹಿಂದಿರೋ ದಾರಿ ಮುಂದಿರೋ ಜವಾಬ್ದಾರಿ ಅಂತೇಳಿ ಸೊ ಮುಂದೆ ಇವರಿದ್ದಾರೆ ನಮ್ಮನ್ನು ಕರ್ಕೊಂಡು ಹೋಗೋದಕ್ಕೆ ನಮ್ಮನ್ನೆಲ್ಲ ಹಿಂದೆ ಹೊಡೆದ ಅನ್ಕೊಂಡು ಹಿಂದೆಯಿಂದ ನಮ್ಮನ್ನು ಕರ್ಕೊಂಬರೋಕೆ ಇಲ್ಲಿದ್ದಾರೆ ಸೊ ಎರಡು ಜವಾಬ್ದಾರಿ ಇಲ್ಲಿದೆ ನಾವು ಸುಮ್ಮನೆ ಅವ್ರು ಮುಂದೆ ಹೋಗ್ತಾರೆ ಅವ್ರು ಹಿಂದೆ ಹೋಗ್ತಾ ಇದೀವಿ ಅಷ್ಟೇ ಸೊ ಇಡೀ ಸಿನಿಮಾಗೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಬೆಂಬಲ ಇದೆ ಅಂತ ಕೇಳ್ಬಿಡ್ತೀನಿ ಧನ್ಯವಾದಗಳು ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ನಾಟೇರ ಇಷ್ಟು ದಿನ ಏನು ಏನು ಅಂತ ಸುಮಾರು ಜನ ಕೇಳ್ತಾ ಇದ್ರು ಸುಮಾರು ಜನಕ್ಕೂ ಹೇಳಿದ್ದೀವಿ 70 ದಶಕದಲ್ಲಿ ನಡೆದಿದ್ದಂಥ ತರುಣ ಹೇಳಿದ್ದು ಆದರೆ ಈಗ ಎಲ್ಲರೂ ಸಿನಿಮಾ ಬಗ್ಗೆ ಅದ್ರ ಬಗ್ಗೆ ಇದ್ರ ಬಗ್ಗೆ ಹೇಳಿದರೆ ಆದರೆ ಇಲ್ಲಿ ವೇದಿಕೆ ಮೇಲೆ ಕೂತಿರೋ ಎಲ್ಲ ಹಿರಿಯರಿಗೆ ಅವಿನಾಶ್ ಸರ್ಗೆ ಕುಮಾರ್ ಗೋವಿಂದ್ ಸರ್ಗೆ ಮಲಾಶ್ರೀ ಅವ್ರಿಗೆ ಹಾಗೆ ವಿನೋದ್ ಅಳ್ವಾ ಸರ್ಗೆ ತುಂಬ ಧನ್ಯವಾದಗಳು ತಮ್ಮ ಕೈಲಿ ಒಂದು ಎರಡು ಒಳ್ಳೆ ಮಾತು ತಿಳಿಸ್ಕೊಳ್ತಿಲ್ಲ ಸೀನಿಯರ್ಸ್ ಇಷ್ಟು ಹೇಳಿದ್ರೆ ನಮ್ಗೊಂದು ಸ್ವಲ್ಪ ಬೆಂತಡ್ದಾಗೆ ಥ್ಯಾಂಕ್ ಯು ಥ್ಯಾಂಕ್ಸ್ ಅಲಾಟ್ ಅಲಾಟ್ ಹಾಗೆಯೇ ಈಗ ಅವಾಗ ಹೇಳಿದ್ ದೊಡ್ಡ ಪ್ರೊಡಕ್ಷನ್ ಇದೆ ರಾಕ್ ಲೈನ್ ಪ್ರೊಡಕ್ಷನ್ ಆಗಲಿ ಎಲ್ಲಾನು ದೊಡ್ಡದೇ ಇಲ್ಲ ಅಂತ ಆದರೆ ಅದಕ್ಕಿಂತ ದೊಡ್ಡದು ಸಿನಿಮಾ ದೊಡ್ಡದು ನನ್ನ ದೃಷ್ಟಿಯಲ್ಲಿ ಅದು ಯಾವ ಸ್ಟಾರ್ ಆಗಿರ್ಬೋದು ಸ್ಟಾರ್ ಇಲ್ಲದೇ ಇರ್ಬೋದು ಏನೇ ಇರ್ಬೋದು ಸಿನಿಮಾ ದೊಡ್ಡದು ಏನಕ್ಕೆ ಅದನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಅದು ಇಡೀ ಸಿನಿಮಾ ಎಲ್ಲರೂ ಕರ್ಕೊಂಡು ಹೋಗುತ್ತೆ ಅದರಲ್ಲಿ ಮಾಡಿದಂಥ ಕಲಾವಿದರಿಗಾಗ್ಬೋದು ಪ್ರೊಡಕ್ಷನ್ ಹೌಸ್ ಆಗ್ಬೋದು ನಟರಿಗಾಗ್ಬೋದು ಟೆಕ್ನಿಷಿಯನ್ಸ್ ಆಗಬಹುದು ಆಮೇಲೆ ಇನ್ನೊಂದು ಎಲ್ಲರೂ ಕೇಳ್ಬೋದು ಇವತ್ತು 100ನೇ ದಿನ ಅಂತ ಅವತ್ತಿಂದ ಇವತ್ತವರೆಗೂ ನಾನು ರೂಲ್ಸ್ ಅಂತೂ ಫಾಲೋ ಮಾಡ್ತಾನೆ ಇದ್ದೀನಿ ನನ್ನ ಡೇಟ್ 85 ದಿನ ಅಷ್ಟೇ ಯಾಕಂದ್ರೆ ಇವತ್ತು ನಂದು 71ನೇ ದಿನ 30 ದಿನ ಅವ್ರು ಎಕ್ಸ್ಟ್ರಾ ಅವ್ರು ಕೆಲಸ ಮಾಡೋದು ನಂದು 71ನೇ ದಿನ ಇನ್ನು 15 ದಿನ ಅಂದರೆ ಒಂದೊಂದು ಸಾಂಗ್ 3 ದಿನ ಲೆಕ್ಕ ಹಾಕೊಂಡ್ರು ಕರೆಕ್ಟಾಗಿ 85 ದಿನಕ್ಕೆ ನನ್ನ ಕೆಲಸ ಮುಗಿಯುತ್ತೆ ಯಾಕಂದರೆ ತರುಣಗೆ ತುಂಬ ಚೆನ್ನಾಗಿ ನನಗೆ ಗೊತ್ತು ಸೊ ಅಲ್ಲಿವರೆಗೂ ಬಂದಿದ್ದೀವಿ ಇವತ್ತು ಕ್ಲೈಮ್ಯಾಕ್ಸ್ ಮುಗಿದಿದೆ ಇನ್ನು 3 ಸಾಂಗ್ ಆದರೆ ಖಂಡಿತ ಪೋಸ್ಟ್ ಪ್ರೊಡಕ್ಷನ್ ಇನ್ನೆಲ್ಲರದ್ದು ಡಬ್ಬಿಂಗು ಆಗೋಗಿದೆ ಆಲ್ಮೋಸ್ಟ್ ಆಲ್ 95% ಕೆಲಸ ಮುಗಿದೋಗಿದೆ ನಾನು ಸೊ ಇನ್ನೇನು ಆದಷ್ಟು ಬೇಗ ಬರೋದಕ್ಕೂ ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಆದರೆ ಇಲ್ಲಿ ಒಂದು ವಿಷಯ ಹೇಳಬೇಕು ಯಾಕಂದರೆ ವಿನೋದ್ ಅಳ್ವಾ ಸರ್ ಜೊತೆ ನನ್ನ ಫಸ್ಟ್ ಸಿನಿಮಾ ಅವ್ರು ನನಗೇನಂದ್ರು ಅದಕ್ಕಿಂತ ಹೆಚ್ಚಾಗಿ ಒಬ್ಬ ಯಂಗ್ಸ್ಟರ್ ಈಗ ಅವ್ರ ಮುಂದೆ ನಾವೆಲ್ಲ ಚಿಕ್ಕವರು ಅವ್ರು ನಮಗೆ ತೋರಿಸೋಷ್ಟು ಪ್ರೀತಿ ನಾವು ಆ್ಯಕ್ಚುಲಿ ಅದಕ್ಕೆ ಅರ್ಹ ಫಸ್ಟ್ ಯೋಚನೆ ಮಾಡ್ಕೊಳ್ತೀವಿ ಹೀಗೆ ಕುಮಾರ್ ಗೋವಿಂದ ಸರ್ ಯಾಕಂದ್ರೆ ಅವ್ರ ಕೆಲಸ ಚಿಕ್ಕ ಮಾಡ್ಬೇಕಾದ್ರೆ ನಾನು ಅದ್ರಲ್ಲಿ ಲೈಟ್ ಬಾಯ್ನ ಬಿ ಸಿ ಗೌರಿಶಂಕರ್ ಕ್ಯಾಮ್ರಾಮ್ಯಾನ್ ಅದಕ್ಕೆ ಅವಾಗ ನಾನು ಲೈಟ್ ಬಾಯ್ ಅದಕ್ಕೆ ಇನ್ನು ಅವಿನಾಶ್ ಸರ್ ಬಗ್ಗೆ ಮಾತೇ ಇಲ್ಲ ಯಾಕಂದರೆ ಸುಮಾರು ಸಿನಿಮಾಗಳು ತಂದೆಯಾಗೂ ಮಾಡಿದ್ದಾರೆ ನನಗೆ ವಿಲನಾಗೂ ಮಾಡಿದ್ದಾರೆ ಅಣ್ಣನಾಗಿ ಮಾಡಿದ್ದಾರೆ ಪ್ರತಿಯೊಂದು ಪಾತ್ರನೂ ವಹಿಸ್ಕೊಂಡ್ಬಂದಿದ್ದಾರೆ ಸೊ ಹಾಗೇನೆ ಜಗಪತಿ ಬಾಬು ಅವರು ತುಂಬ ಮೂಡಿ ಯಾಕಂದರೆ ಅವ್ರ ಅಸ್ಟೆಂಟ್ಗಳೇ ಹೇಳೋರು
ಅವರು ಯಾರ ಜೊತೆ ಮಿಂಗಲ್ ಆಗಲ್ಲ ಅವರ ಆಯ್ತು ಅವರ ಕೆಲಸ ಆಯ್ತು ಅವರು ತುಂಬಾ ಒಂದು ಸೆಪರೇಟ್ ಆಗಿರೋದಂತ ನಮ್ಗೆ ರಾಬರ್ಟ್ ಅಲ್ ಆಗಲಿ ಈ ಚಿತ್ರದಲ್ಲಿ ಎಸ್ಪೆಷಲಿ ಇದರಲ್ಲಂತೂ ಅವ್ರ ಫಸ್ಟ್ ಟೈಮ್ ಮನೆಯಿಂದ ಊಟ ಈಗ ಎಲ್ಲರೂ ಊಟದ ಬಗ್ಗೆ ಮಾತಾಡ್ತಿದ್ರಲ್ಲ ಅವ್ರ ಮನೆಯಿಂದ ಅಡುಗೆ ಮಾಡ್ಕೊಂಡು ಬಂದಿದ್ರು ಅವತ್ತು ತಿನ್ಬಿಟ್ಟು ಮೋಸ್ಟ್ ನಾವೇ ಆಕ್ಚುಲಿ ಯಾರು ಕೆಲಸ ಮಾಡಕ್ ಆಗಲಿಲ್ಲ ಹೈದರಾಬಾದ್ ಅಲ್ಲಿ ಎಲ್ಲ ಇದ್ರು ಅವತ್ತು ಸೋ ಆ ತರ ಅಂದ್ರೆ ಎಲ್ಲಿ ಪ್ರೀತಿ ಇರುತ್ತೆ ನಾವು ಒಂದು ಅಂತ ಫೀಲ್ ಮಾಡ್ತೀವಿ ಯಾರೇ ಶಾರ್ಟ್ ಮುಗಿದ್ರು ಕೂಡ ಕ್ಯಾರವೆಲ್ ಹೋಗದೆ ಅಲ್ಲೇ ಒಂದು ಚೇರ್ ಹಾಕೊಂಡು ಕೂತ್ಕೋತೀವಿ ಅವಾಗಲೇ ಬಾಂಧವ್ಯ ಬೆಳೆಯೋದು ಹೌದು ಕ್ಯಾರವೆಲ್ ಬೇಕೇ ಬೇಕಿಲ್ಲ ಅಂತಲ್ಲ ಯಾಕಂದ್ರೆ ಇವತ್ತು ಹೊರಗಡೆ ಮೇಕಪ್ ಹಾಕೊಳಕ್ಕಾಗಲ್ಲ ವಾಶ್ರೂಮ್ ಅಂತೂ ಬಿಡ್ರಿ ಹುಡುಗರದಾದ್ರೆ ಇನ್ನೊಂದು ಹುಡುಗಿರ್ಗೆ ಇನ್ನೂ ಕಷ್ಟ ಸೊ ಕ್ಯಾರವನ್ ಬೇಕು ಹೌದು ಕ್ಯಾರವನ್ ಬೆಳಗ್ಗೆ ರೆಡಿ ಆಗ್ತೀವಿ ಮಧ್ಯಾಹ್ನ ಅಪ್ಪಿ ತಪ್ಪಿ ಎಲ್ಲರೂ ಈ ತರ ಕ್ರೌಡ್ ಇತ್ತು ಅಂದ್ರೆ ಬಂದು ಊಟ ಗೀಟ ಮಾಡ್ಕೊಂಡು ಹೋಗ್ತೀವಿ ಅದು ಬಿಟ್ಟು ಏನಾರು ಸೆಟ್ಗಳಲ್ಲಿ ಇದ್ದಾಗ ನಮ್ದೆಲ್ಲ ಊಟ ಇವತ್ತಿಗೂ ಇಲ್ಲಿದ್ರು ಕೂಡ ನಾವೆಲ್ಲ ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತೀವಿ ಸೊ ಆ ತರ ಒಂದು ಬಾಂಧವ್ಯತೆ ಬೆಳೆದಾಗ್ಲೇ ಸಿನಿಮಾದಲ್ಲಿ ಎಲ್ರಿಗೂ ಮಾಡ್ಬೋದು ಆಮೇಲೆ ನಮ್ಮ ಡೈರೆಕ್ಟ್ ಹೇಳಿದ್ರು ಸ್ಪೇಸ್ ಅನ್ನೋದು ಕತೆ ಹೇಳಿದಾಗ ಅವ್ನ ನಾಯಕ ನಟ ಅಂತ ಇರ್ಬೋದು ಅವನದು ಒಂದು ಪಾತ್ರನೇ ಅದು ಅವನ ಪಾತ್ರ ಎಷ್ಟಿದೆಯೋ ಅಷ್ಟೇ ಮಾಡೋಕ್ಕಾಗೋದು ಏ ಇಲ್ಲ ಅವಿನಾಶ್ ಸರ್ ಡೈಲಾಗ್ ಚೆನ್ನಾಗಿದೆ ಅದು ನನಗೆ ಹಾಕು ಏ ವಿನೋದ್ ಅವಳ ಸರ್ ಡೈಲಾಗ್ ಇದೆ ಅದು ನನಗೆ ಹಾಕು ಅಂದರೆ ನಾನೇನು ಮಾತಾಡಲಿ ಅವ್ರೇನು ಮಾತಾಡ್ತಾರೆ ಅಲ್ವಾ ಸರ್ ಅದನ್ನ ಯಾಕೆ ಹಂಗೆ ಹೇಳ್ತೀರಿ ಆದರೆ ಬಂದೇನಂದ್ರೆ ಸಿನಿಮಾ ದೊಡ್ಡದು ಅಂತ ನಾನು ಹೇಳ್ತಿರೋದು ಇದಕ್ಕೇನೆ ಇವರೆಲ್ಲ ಮಾಡಿದ್ದಕ್ಕೆ ಒಂದು ಕಾಟ್ಯಾರಾಗಕ್ಕೆ ಸಾಧ್ಯ ಆದರೆ ಈಗ ನಮ್ಮ ನಾಯಕ ನಟಿ ಬಗ್ಗೆ ಬರ್ತೀನಿ ನಾನು ಈಗ ರಚಿತಾ ಅವ್ರ ಸಿಗೋದು ರಕ್ಷಿತಾ ಅವ್ರು ತುಂಬ ಸಿನಿಮಾ ಮಾಡಿದರು ಅವರು ನಾನು ಸಿನಿಮಾ ಮಾಡೋದಂಗಿಲ್ಲ ಬಟ್ ನನ್ನ ಜೊತೆಗೆ ಹೊಸ್ತಾಗಿ ಕೆಲಸ ಮಾಡಿದ್ದು ಮೊದಲನೇ ಹೀರೋಯಿನ್ ಬಂದು ರಚಿತಾ ರಾಮ್ ಯಾಕಂದ್ರೆ 10 ವರ್ಷ ಈಗ ಎಕ್ಸ್ಪೀರಿಯನ್ಸ್ ಅವ್ರಿಗಾಗಿದೆ ಯಾಕಂದ್ರೆ ಬುಲ್ಬುಲಲ್ಲಿ ಅವ್ರು ಕೆಲಸ ಮಾಡಿದ ರೀತಿ ಇವತ್ತು ಅವ್ರು ಇರೋ ರೀತಿ ನಿಮ್ಗೆಲ್ಲ ಗೊತ್ತು ಖಂಡಿತ ಆ ಸ್ಟ್ಯಾಂಡ್ಗೆ ನಮ್ಮ ಹೀರೋ ನಿಂತ್ಕೊಳ್ತಾರೆ ಏನಕ್ಕೆ ಇದನ್ನ ಹೇಳ್ತಾನೆ ಅಂದರೆ ನಾನು ಇವತ್ತವರೆಗೂ ಅವ್ರ ಜೊತೆಗೆ ಎಷ್ಟು ಕೆಲಸ ಮಾಡಿದ್ನೋ ಒನ್ ಟೇಕ್ ಆರ್ಟಿಸ್ಟ್ ನಾನು ತುಂಬಾ ಹೇಳ್ತಾ ಇದೆ ಅಪ್ಪ ಬೆರಳು ಕೊಟ್ಟರೆ ಹಸ್ತ ನುಂಕೋತಾರೆ ಜೋಪಾನ ಹಾಕೊಂಡ್ರೆ ಅಂತಂದ್ಬಿಟ್ಟು ಯಾಕೆ ಅಂತಂದ್ರೆ ತಾಯಿ ಅದು ಮಾಲಾಶಿರೋ ಬಗ್ಗೆ ನಾವು ಹೇಳ್ಬೇಕಾ ಎಲ್ರಿಗೂ ಗೊತ್ತಿರೋ ಅವ್ರು ಯಾರ ಮುಂದೆ ನಿಂತರು ಬಗದು ಬಾಯಿ ಹಾಕೊಂಡ್ಬಿಡ್ತಾರೆ ಮುಂದ್ಗಡೆ ರಾಟಿ ಸ್ವಲ್ಪ ನಾಜೂಕಾಗಿ ಓಹೋ ಇಲ್ಲಿ ತಿಂತಾರೆ ಅಂತ ಗೊತ್ತಾದಾಗ ಓಕೆ ಇಲ್ಲಿ ತಿಂತೀನಿ ನಾನು ಅಂತ ಏನಂದ್ರೆ ಯಾವಾಗ್ಲೂ ಅಷ್ಟೇ ಒನ್ ಟು ಒನ್ ಬಂದಾಗ್ಲೇ ಗೊತ್ತಾಗೋದು ಓಕೆ ಇಲ್ಲಿ ತಿಂತೀಯ ನೀನು ಇಲ್ಲಿ ತಿಂದ್ರೆ ನಾನು ಇಲ್ಲಿ ತಿನ್ಕೊಳ್ತೀನಿ ನೀನು ಅಂತೇಳಿ ಸೊ ಅದಕ್ಕೆ ಟ್ಯಾಲೆಂಟ್ ಆ್ಯಕ್ಚುಲಿ ಅವಾಗಲೇ ನೀವು ಒಂದು ಕಲಾವಿದ ಅಂತ ತೋರಿಸ್ಕೊಳಕ್ಕಾಗೋದು ಇನ್ನು ನೀವೊಬ್ಬರೇ ಕ್ಯಾಮ್ರಾ ಮುಂದೆ ಹೆಂಗಾರು ನೀವು ಆ್ಯಕ್ಟ್ ಮಾಡಿದ್ರು ಪರವಾಗಿಲ್ಲ ಅದು ನೀವೇನೆ ಸೊ ಆದ್ರಿಂದ ಆಲ್ ದಿ ಬೆಸ್ಟ್ ಹೀರೋಯಿನ್ಗೆ ಚಾಕ್ಲೇಟ್ ಏನು ಕೊಟ್ಟಿಲ್ಲ ಒಂದೊಂದ್ಸಲಿ ಸ್ವಲ್ಪ ಮೂಡ್ ಅಪ್ಸೆಟ್ ಮಾಡೋರು ಒಂದು ಚಾಕ್ಲೇಟ್ ಕೊಟ್ಟು ಸ್ವಲ್ಪ ಮೂಡ್ ಡೈವರ್ಟ್ ಮಾಡಿ ನಡಿ ಅಂತ ಅಕ್ಷಣ ಅದಕ್ಕೆ ಫಸ್ಟ್ ಏನೇ ಆ್ಯಕ್ಚುಲಿ ಹಿಂಗೆ ಹೊಡ್ಕೊಂಡು ಹೊಟ್ಟೋದ್ರು ಸೊ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ರೆ ಆಮೇಲೆ ಎಸ್ಪೆಷಲಿ ಸಿ ಗ್ಲಾಮರ್ ಯಾರು ಮಾಡ್ಬೋದು ಆದರೆ ಇದರಲ್ಲೂ ಗ್ಲಾಮರ್ ಇದ್ರೆ ಇಲ್ಲ ಅಂತ ನಾನು ಹೇಳ್ತಲ್ಲ ಆದರೆ ಆ ಒಂದು 70s ಗ್ಲಾಮರ್ ನಾವೇನು ನೋಡ್ತಾ ಇದ್ವಿ ಆಪ್ಟಿಮಲ್ ಆಗ್ಬೋದು ಮತ್ತೊಂದು ಮಗದೊಂದು ಎಲ್ಲದರಲ್ಲೂ ಕೂಡ ತುಂಬಾ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ ಹಾಗೇನೆ ಗಣೇಶ್ ಅವ್ರಿಗೆ ತುಂಬ ಧನ್ಯವಾದಗಳು ಮಾಸ್ತಿ ಅವ್ರಿಗಂತೂ ನಾನು ಹೇಳಂಗೆ ಇಲ್ಲ ಅದ್ಭುತವಾದ ಡೈಲಾಗ್ ಯಾವುದು ಒಂದು ಕೂಡ ಈ ಮಾತು ಈಗ ನಾನೇ ಎಷ್ಟೋ ಸಲ ಫಿಲ್ಟರ್ ಮಾಡ್ತೀನಿ ಡೈಲಾಗಲ್ಲಿ ಅಂದರೆ ಬೇರೆ ಸಿನಿಮಾಗಳೇ ಇದನ್ನ ಹೇಳಲ್ಲಪ್ಪ ಇದು ಬೇಡ ನಮ್ಗೆ ಹೇಳಲ್ಲ ಯಾಕಂದ್ರೆ ಇನ್ನೊಬ್ರಿಗೆ ಯಾರಿಗೂ ಹರ್ಟ್ ಆಗುತ್ತೆ ಇದಾಗುತ್ತೆ ಅಂತ ಆದರೆ ಈ ಸಿನಿಮಾದಲ್ಲಿ ಪ್ರತಿಯೊಂದು ನಿಮಗೂ ಫಸ್ಟಿಂದ ಹಿಡಿದು ಕೊನೆ ತನಕ ಯಾವುದು ಒಂದು ಆ ಥರ ಶೀಲವಾದ್ದು ಇಲ್ಲ ಅಂತಂದರೆ ಯೋಗ ಇದು ಕೇಳಿಸ್ಕೋಬೇಕಾ ಅಂತನೋ ಆ ಥರದ ಒಂದು ಡೈಲಾಗ್ ಇಲ್ಲದೇ ಕತೆಗೆ ತಕ್ಕಂಗೆ ಡೈಲಾಗ್ಗಳು ಬರೆದಿದ್ದಾರೆ ಇನ್ನು ರಾಕ್ ಲೈನ್ ಪ್ರೊಡಕ್ಷನ್ ನನ್ನ ತಾತಂದು ಇದು ಎರಡನೇ ಮೂರನೇದು ಇನ್ನೊಂದು ಆ್ಯಕ್ಚುಲಿ ಮಾಡಬೇಕದು ನೋಡೋಣ ಅದನ್ನು ಆದರೆ ಇದು ಮೂರನೇದವರು ಬ್ಯಾನರಲ್ಲಿ ನಾನು ಸೊ ಒಂದು ಅದ್ಭುತವಾದ ನಿರ್ಮಾಪಕರು ಎಲ್ಲರಿಗೂ ಗೊತ್ತಿರೋದೆ ಸೆಟ್ಟಿಗೆ ಬರಲ್ಲ ಎಲ್ಲಾನು ನಮ್ಮ ತಲೆ ಮೇಲೆ ಹಾಕ್ಬಿಡ ಏನು ಇದೆಯಲ್ಲ ನೋಡ್ಕೋತೀನಿ ನಾನು ಆ್ಯಕ್ಟ್ ಮಾಡಲ್ಲ ನೀವು ಸೆಟ್ ನೋಡ್ಕೊಳ್ಳ ಇಲ್ಲ ಒಂದು ಕೆಲಸ ಮಾಡೋ ಪ್ರೊಡಕ್ಷನ್ದು ಇದನ್ನು ಕೊಟ್ಬಿಡೋಣ ಕಾಸು ಯಾಕಂದರೆ ಮ್ಯಾನೇಜರ್ ಕಾಸು ನನಗೆ ಅಂತ ಅಲ್ವಣ ಆ ಥರ ಅಂದರೆ ಏನಕ್ಕೆ ಸೆಟ್ಟಿಗೆ ಬರಲ್ಲ ಅಂತಂದರೆ ಬರಬೇಕು ಇರಬೇಕು ಅಂತ ರೂಲ್ಸ್ ಏನಿಲ್ಲ ಆದರೆ ಬರೋಕ್ಕೂ ಮುಂಚೆ ಅಷ್ಟೂ ಅರೇಂಜ್ ಮಾಡಿ ಇವತ್ತು ಶೂಟಿಂಗಿಗೆ ಏನೇನು ಬೇಕು ಅದನ್ನು ಅರೇಂಜ್ ಮಾಡಿಕೊಟ್ಟಿರೋಂಥ ಒಂದು ದೊಡ್ಡ ನಿರ್ಮಾಪಕರು ಸೊ ಈ ಸಿನಿಮಾ ಹೋಲ್ ಆ್ಯಂಡ್ ಸೋಲ್ ಒಂದು ಟೀಮ್ ವರ್ಕ್ ಆಗುತ್ತೆ ಅಷ್ಟೇ ಇದು ಯಾರೇ ಇಂಡಿವಿಜುವಲ್ ಶೋ ಅಲ್ಲ ಇದು ಇಂಡಿವಿಜುವಲ್ ಇದಲ್ಲ ಇದೆಲ್ಲ ಆ್ಯಕ್ಚುಲಿ ಒಬ್ಬ ಲೋಟ ತೊಳೆಯೋನಿಂದ ಹಿಡಿದು ನಿರ್ಮಾಪಕನ ತನಕ ಅಷ್ಟು ಕ್ರೆಡಿಟ್ ಎಲ್ರಿಗೂ ಹೋಗುತ್ತೆ ಯಾರೊಬ್ಬರು ಇದರಲ್ಲಿ ಇಲ್ಲ ಅದಿಲ್ಲ ಅಂತಲ್ಲ ಸೊ ಒಂದು ಅದ್ಭುತವಾದ ಸಿನಿಮಾ ಪ್ರತಿಯೊಬ್ಬರು ಶ್ರುತಿ ಮೇಡಮ್ ಅವರಾಗಿರ್ಬೋದು ಎಲ್ಲರೂ ಆಮೇಲೆ ಪದ್ಮಾವಸಂತಿಯವರು ಆಮೇಲೆ ಇನ್ನೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಚಿತ್ರದಲ್ಲಿ ನೀವು ಯಾರು ಹೊಸ ಮುಖ ನೋಡಿದ್ರೆ ಅವ್ರು ಯಾರೋ ಅಲ್ಲಿಂದ ಇಲ್ಲಿಂದ ಕರ್ಕೊಂಬಂದಿರೋದಲ್ಲ ನೀನಾಸಮ್ ಅವರು ಹವ್ಯಾಸಿ ರಂಗಭೂಮಿಯವರು ಈ ಥರ ಕಲಾವಿದರು ನಾವು ಉಪಯೋಗಿಸ್ಕೊಂಡು ಬಿರಾದರ್ ಅವ್ರು ಆಗ್ಬೋದು ಸೊ ಈ ಥರದ ಕಲಾವಿದರನ್ನ ನಾವು ಉಪಯೋಗಿಸ್ಕೊಂಡು ಈ ಸಿನಿಮಾ ಮಾಡಿರೋದು ನಾವು ಖಂಡಿತ ಇದೊಂದು ಟ್ರೀಟ್ ಆಗುತ್ತೆ
ಈಗ ಅದರಲ್ಲಿ ಫಸ್ಟ್ ನಾವು ಆಗ್ದಾಗ ನೋಡಿದ್ವಿ ಹಿಂದಿರೋ ದಾರಿ ಮುಂದಿರೋ ಜವಾಬ್ದಾರಿ ಅಂತೇಳಿ. ಸೊ ಮುಂದೆ ಇವರಿದ್ದಾರೆ ನಮ್ಮನ್ನು ಕರ್ಕೊಂಡು ಹೋಗೋದಕ್ಕೆ, ನಮ್ಮನ್ನೆಲ್ಲ ಹಿಂದೆ ಹೊಡೆದ ಅನ್ಕೊಂಡು ಹಿಂದೆಯಿಂದ ನಮ್ಮನ್ನು ಕರ್ಕೊಂಡು ಬರೋಕೆ ಇಲ್ಲಿದ್ದಾರೆ. ಸೊ ಎರಡು ಜವಾಬ್ದಾರಿ ಇಲ್ಲಿದೆ, ನಾವು ಸುಮ್ಮನೆ ಮುಂದೆ ಹೋಗ್ತಾರೆ ಅವ್ರು ಹಿಂದೆ ಹೋಗ್ತಾ ಇದೀವಿ ಅಷ್ಟೇ. ಸೊ ಇಡೀ ಸಿನಿಮಾಗೆ ಪ್ರೀತಿ ಪ್ರೋತ್ಸಾಹ ಬೆಂಬಲ ಇರುತ್ತೆ ಅಂತ ಕೇಳ್ಬಿಡ್ತೀನಿ. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಆಟೇರ ಇಷ್ಟು ದಿನ ಏನು ಏನು ಅಂತ ಸುಮಾರು ಜನ ಕೇಳ್ತಾ ಇದ್ರು, ಸುಮಾರು ಜನಕ್ಕೂ ಹೇಳಿದ್ದೀವಿ. 70ರ ದಶಕದಲ್ಲಿ ನಡೆದಿರುವಂಥ ತರುಣ ಹೇಳಿದ್ದು, ಆದರೆ ಈಗ ಎಲ್ಲರೂ ಸಿನಿಮಾ ಬಗ್ಗೆ ಅದ್ರ ಬಗ್ಗೆ ಇದ್ರ ಬಗ್ಗೆ ಹೇಳಿದರೆ, ಆದರೆ ಇಲ್ಲಿ ವೇದಿಕೆ ಮೇಲೆ ಕೂತಿರೋ ಎಲ್ಲ ಹಿರಿಯರಿಗೆ, ಅವಿನಾಶ್ ಸರ್ಗೆ, ಕುಮಾರ್ ಗೋವಿಂದ್ ಸರ್ಗೆ, ಮಲಾಶ್ರೀ ಅವ್ರಿಗೆ, ಹಾಗೆ ವಿನೋದ್ ಅಳ್ವಾ ಸರ್ಗೆ ತುಂಬ ಧನ್ಯವಾದಗಳು. ತಮ್ಮ ಕೈಲಿ ಒಂದು ಎರಡು ಒಳ್ಳೆ ಮಾತು ತಿಳಿಸ್ಕೊಳ್ತಿಲ್ಲ, ಸೀನಿಯರ್ಸ್ ಇಷ್ಟು ಹೇಳಿದ್ರೆ ನಮ್ಗೆ ಸ್ವಲ್ಪ ಬೆಂತಾಡ್ದಾಗೆ ಥ್ಯಾಂಕ್ ಯು, ಥ್ಯಾಂಕ್ಸ್ ಅ ಲಾಟ್ ಅ ಲಾಟ್. ಹಾಗೇನೆ ಈಗ ಅವಾಗಲೇ ಹೇಳಿದ್ರು ದೊಡ್ಡ ಪ್ರೊಡಕ್ಷನ್ ದೊಡ್ಡ ಪ್ರೊಡಕ್ಷನ್ ಇದೆ, ರಾಕ್ಲೈನ್ ಪ್ರೊಡಕ್ಷನ್ ಆಗಲಿ ಎಲ್ಲನೂ ದೊಡ್ಡದೇ ಇಲ್ಲ ಅಂತ, ಆದರೆ ಅದಕ್ಕಿಂತ ದೊಡ್ಡದು ಸಿನಿಮಾ ದೊಡ್ಡದು ನನ್ನ ದೃಷ್ಟಿಲಿ. ಅದು ಯಾವ ಸ್ಟಾರೇ ಆಗಿರ್ಬೋದು, ಸ್ಟಾರ್ ಇಲ್ದೇ ಇರ್ಬೋದು, ಏನೇ ಇರ್ಬೋದು, ಸಿನಿಮಾ ದೊಡ್ಡದು. ಏನಕ್ಕೆ ಅದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಅದು ಇಡೀ ಸಿನಿಮಾ ಎಲ್ಲರೂ ಕರ್ಕೊಂಡೋಗುತ್ತೆ. ಅದರಲ್ಲಿ ಮಾಡಿದಂಥ ಕಲಾವಿದರಿಗಾಗ್ಬೋದು, ಪ್ರೊಡಕ್ಷನ್ ಹೌಸ್ ಆಗ್ಬೋದು, ನಟರಿಗಾಗ್ಬೋದು, ಟೆಕ್ನಿಷಿಯನ್ಸ್ ಆಗಬಹುದು, ಆಮೇಲೆ ಇನ್ನೊಂದು ಎಲ್ಲರೂ ಕೇಳ್ಬೋದು. ಇವತ್ತು 100ನೇ ದಿನ ಅಂತ, ಅವತ್ತಿಂದ ಇವತ್ತವರೆಗೂ ನಾನು ರೂಲ್ಸ್ ಅಂತೂ ಫಾಲೋ ಮಾಡ್ತಾನೆ ಇದ್ದೀನಿ. ನನ್ನ ಡೇಟ್ 85 ದಿನ ಅಷ್ಟೇ, ಯಾಕಂದ್ರೆ ಇವತ್ತು ನಂದು 71ನೇ ದಿನ. 30 ದಿನ ಅವ್ರು ಎಕ್ಸ್ಟ್ರಾ ಅವ್ರು ಕೆಲಸ ಮಾಡಿದ್ರೆ, ನಂದು 71ನೇ ದಿನ. ಇನ್ನು 15 ದಿನ ಆದರೆ ಒಂದೊಂದು ಸಾಂಗ್ 3 ದಿನ ಲೆಕ್ಕ ಹಾಕೊಂಡ್ರು ಕರೆಕ್ಟಾಗಿ 85 ದಿನಕ್ಕೆ ನನ್ನ ಕೆಲಸ ಮುಗಿಯುತ್ತೆ. ಯಾಕಂದರೆ ತರುಣಗೆ ತುಂಬ ಚೆನ್ನಾಗಿ ನಾನು ಗೊತ್ತು. ಸೊ ಅಲ್ಲಿವರೆಗೂ ಬಂದಿದ್ದೀವಿ, ಇವತ್ತು ಕ್ಲೈಮ್ಯಾಕ್ಸ್ ಮುಗಿದಿದೆ. ಇನ್ನು 3 ಸಾಂಗ್ ಆದರೆ ಖಂಡಿತ ಪೋಸ್ಟ್ ಪ್ರೊಡಕ್ಷನ್ ಇನ್ನೆಲ್ಲರದೂ ಡಬ್ಬಿಗೂ ಆಗೋಗಿದೆ. ಆಲ್ಮೋಸ್ಟ್ ಆಲ್ 95% ಕೆಲಸ ಮುಗಿದೋಗಿದೆ. ಸೊ ಇನ್ನೇನು ಆದಷ್ಟು ಬೇಗ ಬರೋದಕ್ಕೂ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಆದರೆ ಇಲ್ಲಿ ಒಂದು ವಿಷಯ ಹೇಳಬೇಕು, ಯಾಕಂದರೆ ವಿನೋದ್ ಅಳ್ವಾ ಸರ್ ಜೊತೆ ನನ್ನ ಫಸ್ಟ್ ಸಿನಿಮಾ. ಅವ್ರು ನನಗೇನಂದ್ರು ಅದಕ್ಕಿಂತ ಹೆಚ್ಚಾಗಿ ಒಬ್ಬ ಯಂಗ್ಸ್ಟರ್, ಈಗ ಅವ್ರ ಮುಂದೆ ನಾವೆಲ್ಲ ಚಿಕ್ಕವರು, ಅವ್ರು ನಮಗೆ ತೋರಿಸೋಷ್ಟು ಪ್ರೀತಿ ನಾವು ಆ್ಯಕ್ಚುಲಿ ಅದಕ್ಕೆ ಅರ್ಹರಾದ ಫಸ್ಟ್ ಯೋಚನೆ ಮಾಡ್ಕೊಳ್ತೀವಿ. ಈಗ ಕುಮಾರ್ ಗೋವಿಂದ ಸರ್, ಯಾಕಂದ್ರೆ ಅವ್ರ ಕೆಲಸ ಚಿಕ್ಕ ಮಾಡ್ಬೇಕಾದ್ರೆ ನಾನು ಅದ್ರಲ್ಲಿ ಲೈಟ್ ಬಾಯ್ನ, ಬಿ ಸಿ ಗೌರಿಶಂಕರ್ ಕ್ಯಾಮ್ರಾಮ್ಯಾನ್ ಇದಕ್ಕೆ, ಅವಾಗ ನಾನು ಲೈಟ್ ಬಾಯ್ ಇದಕ್ಕೆ. ಇನ್ನು ಅವಿನಾಶ್ ಸರ್ ಬಗ್ಗೆ ಮಾತೇ ಇಲ್ಲ, ಯಾಕಂದರೆ ಸುಮಾರು ಸಿನಿಮಾಗಳು ತಂದೆಯಾಗೂ ಮಾಡಿದ್ದಾರೆ, ನನಗೆ ವಿಲನ್ನಾಗೂ ಮಾಡಿದ್ದಾರೆ, ಅಣ್ಣನಾಗಿ ಮಾಡಿದ್ದಾರೆ, ಪ್ರತಿಯೊಂದು ಪಾತ್ರನೂ ಅವ್ರು ವಹಿಸ್ಕೊಂಡು ಬಂದಿದ್ದಾರೆ. ಸೊ ಹಾಗೇನೆ ಜಗಪತಿ ಬಾಬು ಅವರು, ಅವರು ತುಂಬ ಮೂಡಿ, ಯಾಕಂದರೆ ಅವ್ರ ಅಸ್ಟೆಂಡ್ಗಳೇ ಹೇಳೋರು ಅವ್ರು ಯಾರ ಜೊತೆ ಮಿಂಗಲ್ ಆಗಲ್ಲ, ಅವ್ರಾಯ್ತು ಅವ್ರ ಕೆಲಸ ಆಯಿತು, ಅವ್ರು ತುಂಬ ಒಂದು ಸಪ್ರೇಟ್ ಆಗಿರೋರು ಅಂತ. ನಮ್ಗೆ ರಾಬರ್ಟ್ ಅಲ್ಲಾಗಲಿ ಈ ಚಿತ್ರದಲ್ಲಿ ಎಸ್ಪೆಷಲ್ ಇದರಲ್ಲಂತೂ ಅವ್ರು ಫಸ್ಟ್ ಟೈಮ್ ಮನೆಯಿಂದ ಊಟ, ಈಗ ಎಲ್ಲರೂ ಊಟದ ಬಗ್ಗೆ ಮಾತಾಡ್ತಿದ್ರಲ್ಲ, ಅವ್ರ ಮನೆಯಿಂದ ಅಡುಗೆ ಮಾಡ್ಕೊಂಬಂದಿದ್ರು, ಅವತ್ತು ತಿನ್ಬಿಟ್ಟು ಮೋಸ್ಟ್ಲಿ ನಾವೇ ಆ್ಯಕ್ಚುಲಿ ಯಾರು ಕೆಲಸ ಮಾಡೋಕ್ಕಾಗಲಿಲ್ಲ ಹೈದರಾಬಾದಲ್ಲಿ, ಎಲ್ಲ ಇದ್ರು ಅವತ್ತು. ಸೊ ಆ ಥರ ಅಂದರೆ ಎಲ್ಲಿ ಪ್ರೀತಿ ಇರುತ್ತೆ ನಾವು ಒಂದು ಅಂತ ಫೀಲ್ ಮಾಡ್ತೀವಿ. ಯಾರೇ ಶಾರ್ಟ್ ಮುಗಿದ್ರು ಕೂಡ ಕ್ಯಾರವೆಲ್ಗೆ ಹೋಗದೆ ಅಲ್ಲೇ ಒಂದು ಚೇರ್ ಹಾಕೊಂಡು ಕೂತ್ಕೋತೀವಿ, ಅವಾಗಲೇ ಬಾಂಧವ್ಯ ಬೆಳೆಯೋದು. ಹೌದು, ಕ್ಯಾರವೆಲ್ ಬೇಕೇ ಬೇಕಿಲ್ಲ ಅಂತಲ್ಲ, ಯಾಕಂದರೆ ಇವತ್ತು ಹೊರಗಡೆ ಮೇಕಪ್ ಹಾಕ್ಕೊಳಕ್ಕಾಗಲ್ಲ, ವಾಶ್ರೂಮ್ ಅಂತೂ ಬಿಡ್ರಿ, ಹುಡುಗರದಾದ್ರೆ ಇನ್ನೊಂದು ಹುಡುಗಿರ್ಗೆ ಇನ್ನೂ ಕಷ್ಟನೇ. ಸೊ ಕ್ಯಾರವನ್ ಬೇಕು. ಹೌದು, ಕ್ಯಾರವನ್ ಬೆಳಗ್ಗೆ ರೆಡಿ ಆಗ್ತೀವಿ, ಮಧ್ಯಾಹ್ನ ಅಪ್ಪಿ ತಪ್ಪಿ ಎಲ್ಲರೂ ಈ ಥರ ಕ್ರೌಡ್ ಇತ್ತು ಅಂದರೆ ಬಂದು ಊಟ ಗೀಟ ಮಾಡ್ಕೊಂಡು ಹೋಗ್ತೀವಿ. ಅದು ಬಿಟ್ಟು ಏನಾರು ಸೆಟ್ಗಳಲ್ಲಿ ಇದ್ದಾಗ ನಮ್ದೆಲ್ಲ ಊಟ, ಇವತ್ತಿಗೂ ಇಲ್ಲಿದ್ದರೂ ಕೂಡ ನಾವೆಲ್ಲ ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತೀವಿ. ಸೊ ಆ ಥರ ಒಂದು ಬಾಂಧವ್ಯತೆ ಬೆಳೆದಾಗಲೇ ಸಿನಿಮಾದಲ್ಲಿ ಎಲ್ರಿಗೂ ಮಾಡ್ಬೋದು. ಆಮೇಲೆ ನಮ್ಮ ಡೈರೆಕ್ಟ್ ಹೇಳಿದ್ರು ಸ್ಪೇಸ್ ಅನ್ನೋದು ಕತೆ ಹೇಳಿದಾಗ ಅವ್ನ ನಾಯಕ ನಟ ಅಂತ ಇರ್ಬೋದು, ಅವನು ಒಂದು ಪಾತ್ರನೇ, ಅದು ಅವನ ಪಾತ್ರ ಎಷ್ಟಿದೆಯೋ ಅಷ್ಟೇ ಮಾಡೋಕ್ಕಾಗೋದು. ಏ ಇಲ್ಲ, ಅವಿನಾಶ್ ಸರ್ ಡೈಲಾಗ್ ಚೆನ್ನಾಗಿದೆ ಅದು ನನಗೆ ಹಾಕು, ಏ ವಿನೋದ್ ಅಳ್ವಾ ಸರ್ ಡೈಲಾಗ್ ಇದೆ ಅದು ನನಗೆ ಹಾಕು ಅಂದರೆ ನಾನೇನು ಮಾತಾಡಲಿ, ಅವ್ರೇನು ಮಾತಾಡ್ತಾರೆ ಅಲ್ವಾ ಸರ್, ಅದನ್ನ ಯಾಕೆ ಹಂಗೆ ಹೇಳ್ತೀರಿ. ಆದರೆ ಬಂದೇನಂದರೆ ಸಿನಿಮಾ ದೊಡ್ಡದು ಅಂತ ನಾನು ಹೇಳ್ತಿರೋದು ಇದಕ್ಕೇನೆ. ಇವರೆಲ್ಲ ಮಾಡಿದ್ದಕ್ಕೆ ಒಂದು ಕಾಟ್ಯಾರಾಗಕ್ಕೆ ಸಾಧ್ಯ. ಆದರೆ ಈಗ ನಮ್ಮ ನಾಯಕ ನಟಿ ಬಗ್ಗೆ ಬರ್ತೀನಿ ನಾನು. ಈಗ ರಚಿತಾ ಅವ್ರ ಸಿಗೋದು ಏನು, ರಕ್ಷಿತಾ ಅವ್ರು ತುಂಬ ಸಿನಿಮಾ ಮಾಡಿದರು, ಅವರು ನಾನು ಸಿನಿಮಾ ಮಾಡೋದಂಗಿಲ್ಲ, ಬಟ್ ನನ್ನ ಜೊತೆಗೆ ಹೊಸ್ತಾಗಿ ಕೆಲಸ ಮಾಡಿದ್ದು ಮೊದಲನೇ ಹೀರೋಯಿನ್ ಬಂದು ರಚಿತಾ ರಾಮ್. ಯಾಕಂದ್ರೆ 10 ವರ್ಷ ಈಗ ಎಕ್ಸ್ಪೀರಿಯನ್ಸ್ ಅವ್ರಿಗಾಗಿದೆ, ಯಾಕಂದರೆ ಬುಲ್ಬುಲಲ್ಲಿ ಅವ್ರು ಕೆಲಸ ಮಾಡಿದ ರೀತಿ ಇವತ್ತು ಅವ್ರು ಇರೋ ರೀತಿ ನಿಮ್ಗೆಲ್ಲ ಗೊತ್ತು. ಖಂಡಿತ ಆ ಸ್ಟ್ಯಾಂಡ್ಗೆ ನಮ್ಮ ಹೀರೋ ನಿಂತ್ಕೊಳ್ತಾರೆ. ಏನಕ್ಕೆ ಇದನ್ನು ಹೇಳ್ತಾನೆ ಅಂತಂದರೆ, ನಾನು ಇವತ್ತವರೆಗೂ ಅವ್ರ ಜೊತೆಗೆ ಎಷ್ಟು ಕೆಲಸ ಮಾಡಿದ್ನೋ, ಒನ್ ಟೇಕ್ ಆರ್ಟಿಸ್ಟ್. ನಾನು ತುಂಬಾ ಹೇಳ್ತಾ ಇದೆ, ಅಪ್ಪ ಬೆರಳು ಕೊಟ್ಟರೆ ಹಸ್ತ ನುಂಕೋತಾರೆ, ಜೋಪಾನ ಹಾಕೊಂಡ್ರೆ ಅಂತಂದ್ಬಿಟ್ಟು. ಯಾಕೆ ಅಂತಂದರೆ ತಾಯಿ ಅದು ಮಾಲಾಶ್ರೀ ಅವ್ರ ಬಗ್ಗೆ ನಾವು ಹೇಳ್ಬೇಕಾ, ಎಲ್ರಿಗೂ ಗೊತ್ತಿರೋ, ಅವ್ರು ಯಾರ ಮುಂದೆ ನಿಂತರೂ ಬಗ್ದು ಬಾಯಿ ಹಾಕೊಂಡ್ಬಿಡ್ತಾರೆ. ಮುಂದ್ಗಡೆ ರಾಟಿ ಸ್ವಲ್ಪ ನಾಜೂಕಾಗಿ, ಓಹೋ ಇಲ್ಲಿ ತಿಂತಾರೆ ಅಂತ ಗೊತ್ತಾದಾಗ ಹೋಗಿ ಇಲ್ಲಿ ತಿಂತೀನಿ ನಾನು ಅಂತ. ಏನಂದ್ರೆ
ಯಾವಾಗಲೂ ಅಷ್ಟೇನೆ ಒನ್ ಟು ಒನ್ ಬಂದಾಗಲೇ ಗೊತ್ತಾಗೋದು ಓಕೆ ಇಲ್ಲಿ ತಿಂತೀಯ ನೀನು ಇಲ್ಲಿ ತಿಂದ್ರೆ ನಾನು ಇಲ್ಲಿ ತಿನ್ಕೊಳ್ತೀನಿ ಅಂತ ಹೇಳಿ ದಟ್ಸ್ ಅ ಟ್ಯಾಲೆಂಟ್ ಆಕ್ಚುಲಿ ಅವಾಗಲೇ ನೀವು ಒಂದು ಕಲಾವಿದ ಅಂತ ತೋರಿಸ್ಕೊಳಕಾಗೋದು ಇನ್ನು ನೀವು ಒಬ್ಬರೇ ಕ್ಯಾಮ್ರಾ ಮುಂದೆ ಹೆಂಗಾರು ನೀವು ಆ್ಯಕ್ಟ್ ಮಾಡಿದ್ರು ಪರವಾಗಿಲ್ಲ ಅದು ನೀವೇನೆ ಸೊ ಆದ್ರಿಂದ ಆಲ್ ದಿ ಬೆಸ್ಟ್ ಹೀರೋಯಿನ್ಗೆ ಚಾಕ್ಲೇಟ್ ಏನು ಕೊಟ್ಟಿಲ್ಲ ಒಂದೊಂದ್ಸಲಿ ಸ್ವಲ್ಪ ಮೂಡ್ ಅಪ್ಸೆಟ್ ಮಾಡೋರು ಒಂದು ಚಾಕ್ಲೇಟ್ ಕೊಟ್ಟು ಸ್ವಲ್ಪ ಮೂಡ್ ಡೈವರ್ಟ್ ಮಾಡಿ ನಡಿ ಅಂತ ಅನ್ಸ್ತೇನೆ ಅದಕ್ಕೆ ಫಸ್ಟ್ ಟೈಲ್ ಏನೇ ಆಕ್ಚುಲಿ ಹಿಂಗೆ ಹೊಡ್ಕೊಂಡು ಹೊಟ್ಟೋದ್ರು ಸೊ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ರೆ ಆಮೇಲೆ ಎಸ್ಪೆಷಲಿ ಸೊ ಗ್ಲಾಮರ್ ಯಾರು ಮಾಡ್ಬೋದು ಆದರೆ ಇದರಲ್ಲೂ ಗ್ಲಾಮರ್ ಇದ್ರೆ ಇಲ್ಲ ಅಂತ ನಾನು ಹೇಳ್ತಲ್ಲ ಆದರೆ ಆ ಒಂದು ಸೆವೆಂಟೀಸ್ ಗ್ಲಾಮರ್ ನಾವೇನು ನೋಡ್ತಾ ಇದ್ವಿ ಆಪ್ಟಿಮಲ್ ಆಗ್ಬೋದು ಮತ್ತೊಂದು ಮಗದೊಂದು ಎಲ್ಲದರಲ್ಲೂ ಕೂಡ ತುಂಬಾನೇ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ ಹಾಗೇನೆ ಗಣೇಶ್ ಅವ್ರಿಗೆ ತುಂಬ ಧನ್ಯವಾದಗಳು ಮಾಸ್ತಿ ಅವ್ರಿಗಂತೂ ನಾನು ಹೇಳಂಗೇ ಇಲ್ಲ ಅದ್ಭುತವಾದ ಡೈಲಾಗ್ ಯಾವುದು ಒಂದು ಕೂಡ ಈ ಮಾತು ಈಗ ನಾನೇ ಎಷ್ಟೋ ಸಲ ಫಿಲ್ಟರ್ ಮಾಡ್ತೀನಿ ಡೈಲಾಗ್ ಅಲ್ಲಿ ಅಂದರೆ ಬೇರೆ ಸಿನಿಮಾಗಳೇ ಇದನ್ನ ಹೇಳಲ್ಲಪ್ಪ ಇದು ಬೇಡ ನಮ್ಗೆ ಹೇಳಲ್ಲ ಯಾಕಂದ್ರೆ ಇನ್ನೊಬ್ರಿಗೆ ಯಾರಿಗೂ ಹರ್ಟ್ ಆಗುತ್ತೆ ಇದಾಗುತ್ತೆ ಆದರೆ ಈ ಸಿನಿಮಾದಲ್ಲಿ ಪ್ರತಿಯೊಂದು ನಿಮಗೂ ಫಸ್ಟಿಂದ ಹಿಡಿದು ಕೊನೆ ತನಕ ಯಾವುದು ಒಂದು ಆ ಥರ ಶೀಲವಾದ ಇಲ್ಲ ಅಂತಂದರೆ ಅಯ್ಯೋ ಇದು ಕೇಳಿಸ್ಕೋಬೇಕಾ ಅಂತನೋ ಆ ಥರದ್ದು ಒಂದು ಡೈಲಾಗ್ ಇಲ್ಲದೇ ಕತೆಗೆ ತಕ್ಕಂಗೆ ಡೈಲಾಗ್ಗಳು ಬರೆದಿದ್ದಾರೆ ಇನ್ನು ರಾಕ್ ಲೈನ್ ಪ್ರೊಡಕ್ಷನ್ ನನ್ನ ತಾತಂದು ಇದು ಎರಡನೇ ಮೂರನೇದು ಇನ್ನೊಂದು ಆ್ಯಕ್ಚುಲಿ ಮಾಡಬೇಕದು ನೋಡೋಣ ಅದನ್ನು ಆದರೆ ಇದು ಮೂರನೇದು ಅವರು ಬ್ಯಾನರಲ್ಲಿ ನಾನು ಸೊ ಒಂದು ಅದ್ಭುತವಾದ ನಿರ್ಮಾಪಕರು ಎಲ್ಲರಿಗೂ ಗೊತ್ತಿರೋದೆ ಸೆಟ್ಟಿಗೆ ಬರಲ್ಲ ಎಲ್ಲಾನು ನಮ್ಮ ತಲೆ ಮೇಲೆ ಹಾಕ್ಬಿಟ್ಟೆ ನೀನು ಇದೆಯಲ್ಲ ನೋಡ್ಕೋತೀನಿ ನಾನು ಆ್ಯಕ್ಟ್ ಮಾಡಲ್ಲ ನೀನು ಸೆಟ್ ನೋಡ್ಕೊಳ್ಳ ಇಲ್ಲ ಒಂದು ಕೆಲಸ ಮಾಡು ಪ್ರೊಡಕ್ಷನ್ದು ಏನು ಕೊಟ್ಬಿಡೋಣ ಕಾಸು ಯಾಕಂದರೆ ಮ್ಯಾನೇಜರ್ ಕಾಸು ನನಗೆ ಅಂತ ಅಲ್ವಣ್ಣ ಸೊ ಆ ಥರ ಅಂದರೆ ಏನಕ್ಕೆ ಸೆಟ್ಟಿಗೆ ಬರಲ್ಲ ಅಂತಂದರೆ ಬರಬೇಕು ಇರಬೇಕು ಅಂತ ರೂಲ್ಸ್ ಏನಿಲ್ಲ ಆದರೆ ಬರೋಕ್ಕೂ ಮುಂಚೆ ಅಷ್ಟೂ ಅರೇಂಜ್ ಮಾಡಿ ಇವತ್ತು ಶೂಟಿಂಗಿಗೆ ಏನೇನು ಬೇಕು ಅದನ್ನು ಅರೇಂಜ್ ಮಾಡಿಕೊಟ್ಟಿರೋಂಥ ಒಂದು ದೊಡ್ಡ ನಿರ್ಮಾಪಕರು ಸೊ ಈ ಸಿನಿಮಾ ಹೋಲ್ ಆ್ಯಂಡ್ ಸೋಲ್ ಒಂದು ಟೀಮ್ ವರ್ಕ್ ಆಗುತ್ತೆ ಅಷ್ಟೇ ಯಾರೇ ಇಂಡಿವಿಜುವಲ್ ಶೋ ಅಲ್ಲ ಇದು ಇಂಡಿವಿಜುವಲ್ ಇದಲ್ಲ ಇದೆಲ್ಲ ಆ್ಯಕ್ಚುಲಿ ಒಬ್ಬ ಲೋಟ ತೊಳೆಯೋನಿಂದ ಹಿಡಿದು ನಿರ್ಮಾಪಕನ ತನಕ ಅಷ್ಟು ಕ್ರೆಡಿಟ್ ಎಲ್ರಿಗೂ ಹೋಗುತ್ತೆ ಯಾರೊಬ್ರು ಇದರಲ್ಲಿ ಇಲ್ಲ ಅದಿಲ್ಲ ಅಂತಲ್ಲ ಸೊ ಒಂದು ಅದ್ಭುತವಾದ ಸಿನಿಮಾ ಪ್ರತಿಯೊಬ್ಬರು ಶ್ರುತಿ ಮೇಡಮ್ ಅವರಾಗಿರ್ಬೋದು ಎಲ್ಲರೂ ಆಮೇಲೆ ಪದ್ಮಾವಸಂತಿ ಅವರು ಆಮೇಲೆ ಇನ್ನೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಚಿತ್ರದಲ್ಲಿ ನೀವು ಯಾರು ಹೊಸ ಮುಖ ನೋಡಿದ್ರೆ ಅವ್ರು ಯಾರೋ ಅಲ್ಲಿಂದ ಇಲ್ಲಿಂದ ಕರ್ಕೊಂಬಂದಿರೋದಲ್ಲ ನೀನಾಸಮ್ ಅವರು ಹವ್ಯಾಸಿ ರಂಗಭೂಮಿ ಅವರು ಈ ಥರ ಕಲಾವಿದರನ್ನ ಉಪಯೋಗಿಸ್ಕೊಂಡು ಬಿರಾದಾರ್ ಅವ್ರು ಆಗ್ಬೋದು ಸೊ ಈ ಥರದ ಕಲಾವಿದರನ್ನ ಉಪಯೋಗಿಸ್ಕೊಂಡು ಈ ಸಿನಿಮಾ ಮಾಡಿರೋದು ನಾವು ಖಂಡಿತ ಇದೊಂದು ಟ್ರೀಟ್ ಆಗುತ್ತೆ ಈಗ ಅದರಲ್ಲಿ ಫಸ್ಟು ನಾವು ಆಗ್ದಾಗ ನೋಡಿದ್ವಿ ಹಿಂದಿರೋ ದಾರಿ ಮುಂದಿರೋ ಜವಾಬ್ದಾರಿ ಅಂತೇಳಿ ಸೊ ಮುಂದೆ ಇವರಿದ್ದಾರೆ ನಮ್ಮನ್ನು ಕರ್ಕೊಂಡು ಹೋಗೋದಕ್ಕೆ ನಮ್ಮನ್ನೆಲ್ಲ ಹಿಂದೆ ಹೊಡೆದ ಅನ್ಕೊಂಡು ಹಿಂದೆಯಿಂದ ನಮ್ಮನ್ನು ಕರ್ಕೊಂಬರೋಕೆ ಇಲ್ಲಿದ್ದಾರೆ ಸೊ ಎರಡು ಜವಾಬ್ದಾರಿ ಇಲ್ಲಿದೆ ನಾವು ಸುಮ್ಮನೆ ಅವ್ರು ಮುಂದೆ ಹೋಗ್ತಾರೋ ಅವ್ರು ಹಿಂದೆ ಹೋಗ್ತಾ ಇದೀವಿ ಅಷ್ಟೇ ಸೊ ಇಡೀ ಸಿನಿಮಾಗೆ ಪ್ರೀತಿ ಪ್ರೋತ್ಸಾಹ ಬೆಂಬಲ ಇರೋಂತ ಕೇಳ್ಬಿಡ್ತೀನಿ ಧನ್ಯವಾದ.